ಸರ್ ಈಗ ಉದ್ದಿನ ವಡೆ ಇದು, ಆಮೇಲೆ ಬೋಂಡ ಸೂಪು, ಇದು ಗೋಲಿ ಬಜ್ಜಿ, ಇದು ಕೆಂಪು ಚಟ್ನಿ, ಆಲು ರೈಸ್ ಬಾತ್, ಇದು ಆಲು ರೈಸ್ ಬಾತ್, ಈ ಸೂಪು, ಇದಕ್ಕೆ ತಟ್ಟೆಯಲ್ಲಿ ಮೇಲೆ ತುಪ್ಪ ಹಾಕ್ಕೊಡ್ತೀವಿ, ಇದು ಕಾಯಿ ಬೆಲ್ಲ ಸರ್, ಇದು ನೀರು ದೋಸೆಗೆ ಹಾಕ್ಕೊಡೋದು, ಇದು ಚಟ್ನಿ ಗ್ರೀನ್ ಚಟ್ನಿ, ಇದು ಗೋಲಿ ಬಜ್ಜಿಗೆ, ಇದು ಉಂಡೆ ಪಕೋಡ ಸರ್, ಈರುಳ್ಳಿ ಪಕೋಡ, ಇದು ಒಂದು ಪ್ಲೇಟಿಗೆ 4 ಪೀಸ್ ಬರುತ್ತೆ, 20 ರುಪೀಸ್ ಚಾರ್ಜ್ ಮಾಡ್ತೀನಿ. ಗೋಲಿ ಬಜ್ಜಿನೂ ಸೇಮ್, ಬೋಂಡ ಸೂಪು 25 ರುಪೀಸ್, ಇಡ್ಲಿ 15 ರುಪೀಸ್ ಸರ್ ಒಂದು. ಇಲ್ಲಿ ತುಂಬ ಫೇಮಸ್ ಅಂದರೆ ನೀರು ದೋಸೆ ಮತ್ತು ರೆಡ್ ಕಲರ್ ಚಟ್ನಿ ಕೊಡ್ತಾರೆ ಇಲ್ಲಿ, ಆಮೇಲೆ ಜೊತೆಗೆ ಒಂದು ಕಾಯಿದು ಸ್ವೀಟಿಂದ ಒಂದು ಕಾಯಿ ಗೊಜ್ಜು ಅಂತ ಕೊಡ್ತಾರೆ, ತುಂಬ ಬ್ಯೂಟಿ ಇರುತ್ತೆ. ನಮಸ್ತೆ ಸರ್, ನಮ್ಮ ಹೋಟೆಲ್ ಹೆಸರು ಬ್ರಹ್ಮಲಿಂಗೇಶ್ವರ ಅಂತ ಸರ್. ನಾವು 1 ಇಯರ್ ಆಯಿತು ಹೋಟೆಲ್ ಶುರು ಮಾಡಿ. ಟೈಮಿಂಗ್ ಸರ್, ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 11 ಗಂಟೆ ತನಕ ಇರ್ತೀವಿ, ಆಮೇಲೆ ಮಧ್ಯಾಹ್ನ 3 ರಿಂದ ರಾತ್ರಿ 9:30. ಬೆಳಿಗ್ಗೆ ನಮ್ಮಲ್ಲಿ ಇಡ್ಲಿ ವಡೆ, ಪೂರಿ, ಬನ್ಸು, ಒಂದೊಂದು ರೈಸ್ ಐಟಮ್ ಇರುತ್ತೆ, ಪಲಾವು, ಬೇಳೆ ಬಾತು, ಒಂದು ಟೊಮೆಟೊ ಬಾತು, ಈ ಥರ ಸಿಗುತ್ತೆ ಬೆಳಿಗ್ಗೆ. ಸಂಜೆ 3 ಗಂಟೆಯಿಂದ ನೀರು ದೋಸೆ, ತಟ್ಟೆ ಇಡ್ಲಿ, ಬೋಂಡ ಸೂಪು, ಗೋಲಿ ಬಜ್ಜೆ, ಮುದ್ದು ವಡೆ, ಈ ಥರ ಉಂಡೆ ಪಕೋಡ, ಮತ್ತು ರೈಸ್ ಐಟಮ್, ಒಂದೊಂದು ರೈಸ್ ಐಟಮ್ ಇರುತ್ತೆ, ಮಶ್ರೂಮ್ ರೈಸ್, ಆಲು ರೈಸ್. ನಮಗೆ ಉಡುಪಿ ಶೈಲಿಯಲ್ಲಿ ಮಾಡೋಣ ಅಂತ ತುಂಬ ಇಷ್ಟ ನೀರು ದೋಸೆ. ಹೌದು ಹೌದು, ನೀರು ದೋಸೆ. ನೀರು ದೋಸೆಯಲ್ಲಿ ಶಿವಮೊಗ್ಗದಲ್ಲಿ ನಾನು ಆಲ್ಮೋಸ್ಟ್ ನೋಡಿಲ್ಲ ಎಲ್ಲೂ ಕೊಡ್ತಿರೋದು, ಅದಕ್ಕೆ ಮಾಡೋಣ ಅಂತ ಮಾಡಿದೆ. ಇದು ಈ ಹೋಟೆಲ್ ಶುರು ಮಾಡಿ 1 ಇಯರ್ ಆಯ್ತು ಸರ್. ನಾನು ಪರವಾಗಿಲ್ಲ ಸರ್, ಜನ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಬಂದರೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ತಟ್ಟೆ ಇಡ್ಲಿಗೆ ನಾವು ತುಪ್ಪ ಹಾಕ್ಕೊಡ್ತೀನಿ ಮೇಲ್ಗಡೆ, ನಂದಿನಿ ತುಪ್ಪ ಹಾಕ್ಕೊಡ್ತೀನಿ. ಓಕೆ, ನಂದಿನಿ ತುಪ್ಪ ಮತ್ತು ಸೂಪು, ಅದಕ್ಕೆ ಮತ್ತು ಕೆಂಪು ಚಟ್ನಿ ಹಾಕ್ಕೊಡ್ತೀನಿ. ನೀರು ದೋಸೆಗೆ ನಾವು ಕಾಯಿ ಬೆಲ್ಲ ಮತ್ತು ಕೆಂಪು ಚಟ್ನಿ ಕೊಡ್ತೀನಿ. ಕೆಂಪು ಚಟ್ನಿ ಕಾಯಿ ಬೆಲ್ಲ ಅಂದರೆ ಕಾಯಿ ಬೆಲ್ಲ ಉಡುಪಿ ಸ್ಟೈಲ್, ಕುಂದಾಪುರ ಉಡುಪಿ ಸ್ಟೈಲ್ ಕಾಯಿ ಬೆಲ್ಲ. ಕಾಯಿ ಚಟ್ನಿನೂ ತುಂಬ ಇಷ್ಟಪಡ್ತಾರೆ, ಕೆಂಪು ಚಟ್ನಿಗಿಂತ ಅದೇ ಕಾಯಿ ಬೆಲ್ಲ. ಕಾಯಿ ಬೆಲ್ಲ ತುಂಬ ಇಷ್ಟಪಡ್ತಾರೆ ಸರ್. ಹೌದು, ನೀರು ದೋಸೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಕಾಯಿ ಬೆಲ್ಲ ತುಂಬ ಇಷ್ಟಪಡ್ತಾರೆ. ಇವತ್ತು ನಾವೀಗ ಸರ್ ಈಗ ಉದ್ದಿನ ವಡೆ ಇದು, ಆಮೇಲೆ ಬೋಂಡ ಸೂಪು, ಇದು ಗೋಲಿ ಬಜ್ಜಿ, ಇದು ನೀರು ದೋಸೆ ಹಿಟ್ಟು, ನೀರು ದೋಸೆ. ಹೌದು, ಲೆವೆಲ್ ಮಾಡ್ಕೊಡ್ತೀವಿ. ಒಂದು ಪ್ಲೇಟಲ್ಲಿ 3 ಪೀಸ್ ಬರುತ್ತೆ. ಹೌದು, 30 ರುಪೀಸ್ ಚಾರ್ಜ್ ಮಾಡ್ತೀವಿ. ಇದು ಕೆಂಪು ಚಟ್ನಿ, ಆಲು ರೈಸ್ ಬಾತ್, ಇದು ಆಲು ರೈಸ್ ಬಾತ್. ಹೌದು, ಆಲು ರೈಸ್ ಬಾತ್ ದಿನ ಚೇಂಜ್ ಆಗುತ್ತೆ. ಈ ಸೂಪು, ಇದು ತಟ್ಟೆ ಇಡ್ಲಿ ಸರ್, ಇದಕ್ಕೆ ತಟ್ಟೆ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಡ್ತೀವಿ. ತಟ್ಟೆ ಇಡ್ಲಿ ಬೆಳಿಗ್ಗೆ ಸಿಗಲ್ಲ ಸರ್, ಮಾಮೂಲಿ ಇಡ್ಲಿ ಸಿಗುತ್ತೆ, ಈವ್ನಿಂಗ್ ಮಾತ್ರ ತಟ್ಟೆ ಇಡ್ಲಿ. ಇದು ಕಾಯಿ ಬೆಲ್ಲ ಸರ್, ಇದು ನೀರು ದೋಸೆ ಹಾಕ್ಕೊಡೋದು. ಇದು ಚಟ್ನಿ ಗ್ರೀನ್ ಚಟ್ನಿ, ಇದು ಗೋಲಿ ಬಜ್ಜಿಗೆ, ಇದು ಉಂಡೆ ಪಕೋಡ ಸರ್, ಈರುಳ್ಳಿ ಪಕೋಡ,
ಈರುಳ್ಳಿ ಪಕ್ಕಡ. ಓಕೆ, ಇದು ಒಂದು ಪ್ಲೇಟಿಗೆ 4 ಪೀಸ್ ಬರುತ್ತೆ, 20 ರುಪೀಸ್ ಚಾರ್ಜ್ ಮಾಡ್ತೀನಿ. ಗೋಲಿ ಬಜ್ಜಿನ ಸೇಮ್, ಬೋಂಡಾ ಸೂಪರ್ 25 ರುಪೀಸ್, ಇಡ್ಲಿ 15 ರುಪೀಸ್ ಸರ್, ಒಂದು 15 ರೂಪಾಯಿ ಒಂದು ಇಡ್ಲಿ. ಬೋಂಡಾ ಸೂಪ್ ಅಂದ್ರೆ ಸೂಪ್ ಹಾಕ್ಕೊಡ್ತೀವಿ ಅದಕ್ಕೆ, ಬೋಂಡಾ ಸೂಪಿಗೆ ಸೂಪ್ ಕಾಳು ಮೆಣಸು ಹೊಡಿ ಮಾಡಿ ಹಾಕಿ ಸೂಪಿಗೆ, ಅದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಹಾಕಿ. ಕುಮಾರ್ ಅಂತೇಳಿ, ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ದೋಸೆ ಬ್ರಹ್ಮಲಿಂಗೇಶ್ವರ ಕ್ಯಾಂಟೀನಿಗೆ ಸುಮಾರು ತಿಂಗಳುಗಳಿಂದ ಬರ್ತಾ ಇದ್ದೀನಿ. ಇಲ್ಲಿ ತುಂಬ ಫೇಮಸ್ ಅಂದರೆ ನೀರು ದೋಸೆ, ಮತ್ತು ರೆಡ್ ಕಲರ್ ಚಟ್ನಿ ಕೊಡ್ತಾರೆ ಇಲ್ಲಿ. ಆಮೇಲೆ ಜೊತೆಗೆ ಒಂದು ಕಾಯಿದು ಸ್ವೀಟಿಂದ ಒಂದು ಕಾಯಿ ಗೊಜ್ಜು ಅಂತ ಕೊಡ್ತಾರೆ, ತುಂಬ ಬ್ಯೂಟಿ ಇರುತ್ತೆ. ಮತ್ತು ವೆಜಿಟೇಬಲ್ ರೈಸಲ್ಲಿ ಮಶ್ರೂಮ್ ಬಿರಿಯಾನಿ ಅಂತ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಮತ್ತು ತಟ್ಟೆದು ಇಡ್ಲಿ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಪಕೋಡ, ಕಡಲೆಬೇಳೆ ವಡೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಗೋಲಿ ಭೋಜನ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಶಿವಮೊಗ್ಗದಲ್ಲಿ ಶುಚಿ ಮತ್ತು ಕ್ಲೀನಿಗೆ ಒಳ್ಳೆ ಹೋಟೆಲ್ಲು, ಬಂದು ಒಂದು ಸತಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ತುಂಬ ಫೇಮಸ್ಸು, ತುಂಬಾ ನಮ್ಮ ಸಣ್ಣ ಶಿವಮೊಗ್ಗದಲ್ಲಿ ಯಾರು ಈ ಥರ ಇಷ್ಟು ನೀಟಾಗಿ ಮಾಡೋಲ್ಲ. ಅದಕ್ಕಿಂತ ಮೇನ್ ನಂಗೆ ಚಟ್ನಿ ರೆಡ್ ಕಲರ್ ಚಟ್ನಿ ಕೊಡ್ತಾರೆ, ನಾರ್ಮಲ್ ಎಲ್ಲ ನಾರ್ಮಲ್ ಚಟ್ನಿ ಕೊಡ್ತಾರೆ, ಬಟ್ ಇವರು ರೆಡ್ ಕಲರ್ ಒಣಕೊಬ್ಬರಿ ಚಟ್ನಿ ಕೊಡ್ತಾರೆ. ಮತ್ತು ಒಂದು ಕಾಯಿ ಗೊಜ್ಜು, ಅದು ಮೊಟ್ಲಿ ನಮ್ಮಲ್ಲಿ ಅದು ಭಾರಿ, ಅದಕ್ಕೆ ಮೊಟ್ಲಿ ಜೇನುತುಪ್ಪ ಹಾಕ್ತಾರೆ ಕಾಣುತ್ತೆ, ತುಂಬ ಟೇಸ್ಟ್ ಅದ್ಭುತ ಇರುತ್ತೆ. ನೀರು ದೋಸೆಗೂ ಆ ಕಾಯಿ ಸ್ವೀಟ್ ಕಾಯಿ ಗೊಜ್ಜು ಗೊಜ್ಜಿಗೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಅಡ್ರೆಸ್ಸು ವಿನೋಮ್ ನಗರ ಸರ್, ತರಕಾರಿ ಮಾರ್ಕೆಟ್ ಅಪೋಸಿಟ್ ಬ್ರಹ್ಮಲಿಂಗೇಶ್ವರ ಕ್ಯಾಂಟೀನ್ ಅಂತ ಗೂಗಲ್ ಅಲ್ಲಿ ಇದೆ. ಸಂಡೆ ಮಾತ್ರ ಮಧ್ಯಾಹ್ನ ರಜೆ, ನಾನು ಸಂಡೆ ಬೆಳಿಗ್ಗೆ ಇರುತ್ತೆ, ಈವ್ನಿಂಗ್ ಇರಲ್ಲ. ಓಕೆ, ವೆಲ್ಕಮ್.